ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ಎಲ್ಲರೂ ನಮ್ಮೊಟ್ಟಿಗೆ ಸೇರಿ ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ ಆತನ ಸ್ತುತಿಯ ಮಧ್ಯದಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ ಈ ವೇಳೆಯಲ್ಲಿ ನೀವಿರಂಥ ಪರಿಸ್ಥಿತಿಯಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸರಿ ಈ ವೇಳೆಯಲ್ಲಿ ಆತನನ್ನು ಮಾತ್ರ ದೃಷ್ಟಿಸಿ ಮಹಿಮೆ ಪಡಿಸೋಣ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ ಎಲ್ಲರೂ ಮಹಿಮೆ ಪಡಿಸೋಣ ಪ್ರಿಯರೇ ಹಾಲೆಲೂಯಾ ಸ್ತೋತ್ರ ರಾಜ ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ ಸ್ತೋತ್ರ ರಾಜ ಅಪ್ಪ ನಿಮಗೆ ಮಹಿಮೆ 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 ಯೇಸುವೆ ಆರಾಧನೆ ನಿಮಗೆ ಸ್ವಾಮಿ ಅಪ್ಪ ಈ ಸಂಜೆ ವೇಳೆಯಲ್ಲಿ ರಾಜನೇ ಅಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ರಾಜ ಅಪ್ಪ ನಿನ್ನನ್ನು ಮಹಿಮೆ ಪಡಿಸುವಂತೆ ಅಪ್ಪ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ನಿಮಗೆ ಮಹಿಮೆ ಸ್ವಾಮಿ ನಿಮಗೆ ಸ್ತೋತ್ರಗಳು ನಿಮಗೆ ರಾಜನೇ ಮಹಿಮೆ ಮಹಿಮೆ ಅಪ್ಪ ನಿಮಗೆ ಸ್ತೋತ್ರ ರಾಜ ನಿನ್ನ ಸ್ವಾಮಿ ಅಪ್ಪ ಮಹಿಮೆ ಪಡಿಸುವಾಗ ಸ್ವಾಮಿ ನೀನು ಸ್ವಾಮಿ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವ ದೇವರಾಗಿದ್ದೀಯಾ ಜಯವನ್ನು ಕೊಡುವ ದೇವರಾಗಿದ್ದೀಯಾ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ ನಿನ್ನಿಂದ ಎಲ್ಲವೂ ಸಾಧ್ಯ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಯೇಸುವೆ ನಿಮಗೆ ಸ್ತೋತ್ರ ಎಲ್ಲರೂ ಸ್ತುತಿಸೋಣ ಪ್ರಿಯರೇ ಎಲ್ಲರೂ ದೇವರ ನಾಮವನ್ನು ಮಹಿಮೆ ಪಡಿಸೋಣ ಹಾಲೆಲೂಯಾ 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 ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ ಆಮೆನ್ ಸ್ತೋತ್ರ ರಾಜ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಾನು ನಂಬಿದಾತನೇ ನೀನೇ ನಂಬಿಗಸ್ತನೇ ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ ನಾನು ನಂಬಿದಾತನೇ ನೀನೇ ನಂಬಿಗಸ್ತನೇ ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಓ ಕೃಪಾ ಪೂರ್ಣನೇ ಮನ ಮರುಗುವಾತನೇ ನನ್ನ ಜೊತೆಗಾರನೇ ಇಮ್ಮಾನುವೇಲನೇ ಓ ಕೃಪಾ ಪೂರ್ಣನೇ ಮನ ಮರುಗುವಾತನೇ ನನ್ನ ಜೊತೆಗಾರನೇ ಇಮ್ಮಾನುವೇಲನೇ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ
ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಹೌದು ಸ್ವಾಮಿ ನಿಮಗೆ ಸ್ತೋತ್ರ ಸ್ವಾಮಿ ನಿನ್ನಂತೆ ದೇವರು ಯಾರಿಲ್ಲ ರಾಜನೆ ಅಪ್ಪ ನಿಮಗೆ ಮಹಿಮೆ 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 ಅಪ್ಪ ನಿನ್ನ ಸ್ವಾಮಿ ಕೃಪಾ ಪೂರ್ಣನಾಗಿದೆಯ ದೇವರೇ ನಿಮಗೆ ಸ್ತೋತ್ರ ರಾಜ ಎಲ್ಲರೂ ಮಹಿಮೆ ಪಡಿಸೋಣ ಪ್ರಿಯರೇ ವೇಲೆಲಿ ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನಮಗೆ ನಿರೀಕ್ಷೆಯಾಗಿರುವ ದೇವರೇ ನಮ್ಮ ನಂಬಿಕೆಯಾಗಿರುವ ದೇವರೇ ನಿಮ್ಮನ್ನೇ ನಾವು ದೃಷ್ಟಿಸಿ ನೋಡ್ತಾ ಇದ್ದೀವಿ ಸ್ವಾಮಿ ಅಪ್ಪ ನಮ್ಮನ್ನು ಎಂದಿಗೂ ಕೈಬಿಡದಿರುವಂಥ ದೇವರೇ ನಿಮಗೆ ಆರಾಧನೆ ನಿಮಗೆ ಮಹಿಮೆ ಸ್ವಾಮಿ ನಿಮಗೆ ಸ್ತೋತ್ರಗಳು ಸ್ವಾಮಿ ಅಪ್ಪ ಈ ವೇಳೆಯಲ್ಲಿ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇದ್ದೀವಿ ದೇವರೇ ಹಾಲೆಲೂಯಾ ಹಾಲೆಲೂಯಾ ಸರ್ವಶಕ್ತನೇ ಸೇನಾಧೀಶ್ವರನೇ ನಿಮಗೆ ಮಹಿಮೆ 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 ಎಲ್ಲರೂ ಮಹಿಮೆ ಪಡಿಸೋಣ ಪ್ರಿಯರೇ ಆಸಕ್ತಿಯಿಂದ ಒಂದು ದಾಹದಿಂದ ನಂಬಿಕೆಯಿಂದ ಸ್ವಾಮಿಯನ್ನು ಮಹಿಮೆ ಪಡಿಸೋಣ ಹಾಲೆಲೂಯಾ 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 ಇಷ್ಟರವರೆಗೂ ದೇವರು ನಮ್ಮನ್ನು ಕಣ್ಮಣಿಯಾಗಿ ನಡೆಸಿದಂಥ ದೇವರಿಗೆ ಆತನಿಗೆ ನಮನವನ್ನು ಸಲ್ಲಿಸೋಣ ಪ್ರಿಯರೇ ಎಲ್ಲರೂ ದೇವರನ್ನು ಮಹಿಮೆ ಪಡಿಸೋಣ ಹಾಲೆಲೂಯಾ ಯೇಸುವೆ ನಿಮಗೆ ಸ್ತೋತ್ರ ರಾಜ ಆಮೆನ್ ಸ್ತೋತ್ರ ಸ್ವಾಮಿ ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ನನ್ನ ಯೇಸುವಿಗೆ ನನ್ನ ಕರ್ತನಿಗೆ ನನ್ನ ಯೇಸುವಿಗೆ ನನ್ನ ಕರ್ತನಿಗೆ ಬೆಳಕು 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 ಯೇಸುವೆ ಲೋಕಕ್ಕೆ ಬೆಳಕು 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 ಯೇಸುವೆ ಲೋಕಕ್ಕೆ ಬೆಳಕು ಆ ಬೆಳಕಿನಲ್ಲಿ ನಾ ಜೀವಿಸುವೆ ಆ ಬೆಳಕಿನಲ್ಲಿ ನಾ ನಡೆಯುವೆ ಆ ಬೆಳಕಿನಲ್ಲಿ ನಾ ಜೀವಿಸುವೆ ಆ ಬೆಳಕಿನಲ್ಲಿ ನಾ ನಡೆಯುವೆ ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ಕುರುಬ 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 ಯೇಸುವೆ ಒಳ್ಳೆಯ ಕುರುಬ 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 ಯೇಸುವೆ ಒಳ್ಳೆಯ ಕುರುಬ ನನ್ನ ಕೊರತೆಯ ನೀಗಿಸುವ ಕುರುಬ ನನ್ನ ದಾಹವ ನೀಗಿಸುವ ಕುರುಬ ನನ್ನ ಕೊರತೆಯ ನೀಗಿಸುವ ಕುರುಬ ನನ್ನ ದಾಹವ ನೀಗಿಸುವ ಕುರುಬ ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ರಕ್ಷಕ 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 ಯೇಸುವೆ ಲೋಕದ ರಕ್ಷಕ 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 ಯೇಸುವೆ ಲೋಕದ ರಕ್ಷಕ ನಮ್ಮ ಪಾಪದಿಂದ ಬಿಡಿಸುವ ರಕ್ಷಕ ನಮಗೆ ನಿತ್ಯ ಜೀವ ನೀಡುವ ರಕ್ಷಕ ನಮ್ಮ ಪಾಪದಿಂದ ಬಿಡಿಸುವ ರಕ್ಷಕ ನಮಗೆ ನಿತ್ಯ ಜೀವ ನೀಡುವ ರಕ್ಷಕ ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ಕೋಟಿ ಸ್ತೋತ್ರಗಳು ಕೋಟಿ ನಮನಗಳು ನನ್ನ ಯೇಸುವಿಗೆ ನನ್ನ ಕರ್ತನಿಗೆ
ಸ್ತೋತ್ರ ಸ್ವಾಮಿ ಕೋಟಿ ಕೋಟಿ ನಮನಗಳು ಸ್ವಾಮಿ ಕೋಟಿ ಕೋಟಿ ಸ್ತೋತ್ರಗಳು ರಾಜ ಅಪ್ಪ ನೀನೇ ನಮಗೆ ಬೆಳಕಾಗಿದೀಯ ಸ್ವಾಮಿ ನೀವೇ ನಮಗೆ ಕುರುಬನಾಗಿದೀಯ ಸ್ವಾಮಿ ನೀವೇ ನಮಗೆ ರಕ್ಷಕನಾಗಿದೀಯ ಸ್ವಾಮಿ ಅಪ್ಪ ನಮ್ಮನ್ನು ಕಾಣುವಂತ ದೇವರೇ ನಿಮಗೆ ಮಹಿಮೆ ಸ್ವಾಮಿ ಅಪ್ಪ ಸ್ವಾಮಿ ನೀವು ಸ್ವಾಮಿ ಕೂಗುವಾಗ ನಮ್ಮ ಸಮೀಪದಲ್ಲಿ ಬರುವ ಆತನಾಗಿದೀಯ ಸ್ವಾಮಿ ನಿಮಗೆ ಮಹಿಮೆ ನಿಮಗೆ ಮಹಿಮೆ ನಿಮಗೆ ಮಹಿಮೆ ಯೇಸುವೇ ನಿಮಗೆ ಮಹಿಮೆ ಸ್ವಾಮಿ ಅಪ್ಪ ರಕ್ಷಕನೇ ನನ್ನ ಒಡೆಯನೇ ಅಪ್ಪ ನಮ್ಮನ್ನು ಬಿಡಿಸುವ ದೇವರೇ ನಮ್ಮ ಪಾಪದಿಂದ ಬಿಡಿಸಿ ರಕ್ಷಿಸುವಂತ ದೇವರೇ ನಿಮಗೆ ಮಹಿಮೆ ಸ್ವಾಮಿ ಯೇಸುವೇ ನಿಮಗೆ ಮಹಿಮೆ ರಾಜ ಈ ಮಂಗಳವಾರ ಪ್ರಾರ್ಥನೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ರಾಜ ಯಾರೆಲ್ಲ ದಾಹದಿಂದ ಭಾರದಿಂದ ಈ ವೇಳೆಯಲ್ಲಿ ಸ್ವಾಮಿ ಕಷ್ಟದ ಮಧ್ಯದಲ್ಲಿ ದೇವರೇ ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನೀನು ಸ್ವಾಮಿ ಒಂದು ಬಿಡುಗಡೆ ರಕ್ಷಣೆಯನ್ನು ಕೊಡು ಸ್ವಾಮಿ ನಿಮ್ಮಿಂದ ಎಲ್ಲವೂ ಸಾಧ್ಯ ರಾಜ ಈ ಆರಾಧನೆಯಲ್ಲಿ ನಿನ್ನ ಕ್ರಿಯೆ ಮಾಡು ರಾಜ ಇಷ್ಟರವರೆಗೂ ಆರಾಧನೆ ಮಾಡುವಂತೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನನ್ನ ಪ್ರೀತಿಯುಳ್ಳ ತಂದೆಯೇ ಆಮೇನ್ ಕರ್ತನ ಸಂದೇಶಕ್ಕಾಗಿ ಕರಗಳನ್ನು ತಟ್ಟಿ ಮಹಿಮೆ ಪಡಿಸೋಣ ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂಜೆಯ ಸಮಯದಲ್ಲಿ ಮಂಗಳವಾರ ಪ್ರಾರ್ಥನಾ ಕೂಟದಲ್ಲಿ ಇರುವಂತ ನನ್ನ ಪ್ರೀತಿಯುಳ್ಳ ದೇವಜನರೇ ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸಲು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಸಂಜೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದನ್ನು ವೀಕ್ಷಿಸುತ್ತಿರುವಂತಹ ನಿಮ್ಮ ಜೀವಿತವನ್ನು ನಿಮ್ಮ ಎಲ್ಲಾ ಕಾರ್ಯಗಳನ್ನು ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಹೇಳಿ ಕರ್ತನ ನಾಮದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತೇನೆ ಈ ಒಂದು ಸಮಯದಲ್ಲಿ ಸತ್ಯವೇದದಿಂದ ಒಂದು ವಾಕ್ಯವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ರೋಮ ಬರೆದ ಪತ್ರಿಕೆ 8:26 ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಅಪೊಸ್ತಲನಾದ ಪೌಲನು ಈ ರೋಮಪುರದಲ್ಲಿರುವಂತಹ ಜನರಿಗೆ ಆತ್ಮಿಕವಾದ ವಿಷಯಗಳನ್ನು ಕುರಿತಾಗಿ ಆ ಸ್ಥಳದಲ್ಲಿ ಮಾತನಾಡುವುದನ್ನು ನಾವು ಗಮನಿಸುತ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಜಯವನ್ನು ಅನುಗ್ರಹಿಸುತ್ತಾರೆ ಜಯವನ್ನು ಅನುಗ್ರಹಿಸಬೇಕಾದರೆ ಒಬ್ಬ ಆತ್ಮಿಕವಾದ ಜೀವಿತದಲ್ಲಿ ಹೇಗಿರಬೇಕೆಂಬುದಾಗಿ ಹೇಳಿ ಸತ್ಯವೇದ ಬಹಳ ಸ್ಪಷ್ಟವಾಗಿಯೂ ಕೂಲಂಕುಷವಾಗಿಯೂ ನಮಗೆ ತಿಳಿಸುವಂತದ್ದಾಗಿದೆ ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ತಹ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿ ಈ ಸ್ಥಳದಲ್ಲಿ ಅಪೊಸ್ತಲನಾದ ಪೌಲನು ಅಲ್ಲಿರುವಂತ ರೋಮಪುರದಲ್ಲಿರುವಂತ ಜನರಿಗೆ ಆ ಒಂದು ಸಭೆಗೆ ತಿಳಿಸುವುದನ್ನು ನಾವು ಗಮನಿಸುತ್ತೇವೆ ಪವಿತ್ರ ಆತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡ್ತಾರೆ ಇವತ್ತು ಮನುಷ್ಯನ ಜೀವಿತದಲ್ಲಿ ಪವಿತ್ರ ಆತ್ಮನು ಕಾರ್ಯ ಮಾಡುವುದಕ್ಕೆ ಆತನು ಸಿದ್ಧವಾಗಿದ್ದಾನೆ ಆತನು ನಮ್ಮ ಮಧ್ಯದಲ್ಲಿ ಸಂಚರಿಸಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ ನಮ್ಮ ಅವಶ್ಯಕತೆಗಳನ್ನು ಸಂಧಿಸಬೇಕೆಂಬುದಾಗಿ ಹೇಳಿ ಆತನು ಯಾವಾಗಲೂ ನಮ್ಮ ಮಧ್ಯದಲ್ಲಿ ಕಾರ್ಯ ಸಾಧಿಸುವಂತವನಾಗಿದ್ದಾನೆ ಆದರೆ ಮನುಷ್ಯನು ಇವತ್ತಿನ ದಿನದಲ್ಲಿ ಪವಿತ್ರಾತ್ಮನಲ್ಲಿ ಸಹ ಆಸಕ್ತಿ ಇಲ್ಲದೇ ಇರುವಂತಹ ಅನೇಕ ಗುಂಪುಗಳನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಅನೇಕ ಸಭೆಗಳನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಅನೇಕ ಸಹೋದರ ಸಹೋದರಿಗಳನ್ನು ಆತ್ಮಿಕವಾದ ಜನರನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಆತ್ಮಿಕವಾದ ಜನರು ಎಂಬುದಾಗಿ ಹೇಳ್ತೇವೆ ಆದರೆ ಅವರಲ್ಲಿ ಆತ್ಮಿಕತೆ ಇರೋದಿಲ್ಲ ಆತ್ಮಿಕವಾಗಿ ನಡೆದುಕೊಳ್ಳುತ್ತಾರೆ ಎಂಬುದಾಗಿ ನಾವು ನೆನೆಸುತ್ತೇವೆ ಅವರು ಆತ್ಮಿಕವಾಗಿ ನಡೆದುಕೊಳ್ಳುವುದಿಲ್ಲ ಯಾಕೆಂತ ಹೇಳಿದ್ರೆ ಅವರಲ್ಲಿ ಒಂದು ಆಸಕ್ತಿ ಇಲ್ಲ ಹಾಗಾದ್ರೆ ಪವಿತ್ರ ಆತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಹಾಗಾದರೆ ಸಹೋದರನೇ ಸಹೋದರಿಯೇ ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನಿಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮನನ್ನು ಕೇಳುವಂತಹ ಆಸಕ್ತಿ ನಮಗೆ ಇರಬೇಕು
ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡಬೇಕು, ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ನಡೆಸುವುದನ್ನ ನಾವು ಗೋಚರಿಸಿಕೊಳ್ಳಬೇಕು. ಇವತ್ತಿನ ದಿನದಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಅನೇಕ ಸ್ಥಳದಲ್ಲಿ ಕಾಣಲ್ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಆಸಕ್ತಿ ಇರೋದಿಲ್ಲ, ಅವರಲ್ಲಿ ನಂಬಿಕೆ ಇರೋದಿಲ್ಲ, ಅವರಲ್ಲಿ ಸಂಶಯಗಳು, ಅವರಲ್ಲಿ ಬೇಡದಿರುವಂತ ಗೊಂದಲಗಳು, ಜಗಳಗಳು, ಇಂಥ ಭಿನ್ನಹ ಕಾರ್ಯಗಳು ಇರುವುದರಿಂದ ಮನುಷ್ಯನ ಜೀವಿತದಲ್ಲಿ ಆಸಕ್ತಿ ಇಲ್ಲದೇ ಇರುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಲು ಶಕ್ತನಾಗಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡುವವನಾಗಿದ್ದಾನೆ. ಸತ್ಯದಲ್ಲಿ ನಾವು ಗಮನಿಸುತ್ತೇವೆ, ಕರ್ತನಾಗುವಂತೆ ಯೇಸು ಕ್ರಿಸ್ತನು ಅವರು ಮರಣ ಹೊಂದಿ ಅವರು ಪುನರುತ್ಥಾನವಾಗಿ ಅವರು ಜೀವದಿಂದ ಎದ್ದ ಮೇಲೆ ಅವರು 500 ಜನರನ್ನ ಸಂಧಿಸಿದರು, ಅವರು ಆರೋಹಣವಾದರು. ಆದರೆ ಶಿಷ್ಯರು ಮೇಲಂತಸ್ತಿನಲ್ಲಿ ಅವರು ಕಾದುಕೊಂಡಿದ್ದರು ಎಂಬುದಾಗಿ ಸತ್ಯದಲ್ಲಿ ಓದುತ್ತೇವೆ. ಹಾಗಾದ್ರೆ ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಅವರ ಶಿಷ್ಯರು ಮೇಲಂತಸ್ತಿನಲ್ಲಿ ಪವಿತ್ರಾತ್ಮನನ್ನು ಸಹ ಆಸಕ್ತಿಯನ್ನು ಅವರು ಬಯಸುತ್ತಾ ಇದ್ದರು. ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ, ಪವಿತ್ರಾತ್ಮನ ನಮ್ಮ ಮೇಲೆ ಬರುವುದಕ್ಕೋಸ್ಕರ ಅವರು ಕಾದುಕೊಂಡಿದ್ದರು. ಪವಿತ್ರಾತ್ಮನು ಸಹ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಾವು ಕೂಡ ಕಾದುಕೊಂಡಿರಬೇಕು, ಆಸಕ್ತಿ ಇರಬೇಕು. ಒಂದು ದಿನ ಬಂದು ಅಯ್ಯೋ ಇವತ್ತು ನನಗೆ ಬಂದಿಲ್ಲ ಎಂಬುದಾಗಿ ಹೇಳಿ ಸುಮ್ಮನೆ ಇರುವುದಲ್ಲ, ಆ ಸ್ಥಳದಲ್ಲಿ ನಾವು ಕಾದುಕೊಂಡಿರಬೇಕು. ದೇವರ ಸನ್ನಿಧಾನದಲ್ಲಿ ಕಾದುಕೊಂಡಿರುವಾಗ, ದೇವರ ಸಮ್ಮುಖದಲ್ಲಿ ಪವಿತ್ರ ಆತ್ಮನನ್ನು ಆಸಕ್ತಿಯಿಂದ ನಾವು ಕೇಳುತ್ತಿರುವಾಗ, ನಿಶ್ಚಯವಾಗಿಯೂ ಪವಿತ್ರ ಆತ್ಮನ ನಮ್ಮ ಮೇಲೆ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆ ಸಹಾಯಕನೇ ಪವಿತ್ರಾತ್ಮನಾಗಿದ್ದಾನೆ. ಹಾಗಾದ್ರೆ ಇವತ್ತು ನಮಗೆ ಸಹಾಯ ಬರಬೇಕಾದ್ರೆ ಪವಿತ್ರಾತ್ಮನನ್ನು ಆಸಕ್ತಿಯಿಂದ ನಾವು ಬಯಸುವಂತವರಾಗಿರಬೇಕು, ಪವಿತ್ರಾತ್ಮನನ್ನು ನಿರೀಕ್ಷಿಸುವಂತವರಾಗಿರಬೇಕು. ಒಂದು ಸ್ಥಳದಲ್ಲಿ ನಾವು ಪ್ರಾರ್ಥನೆಗೆ ಕುಳಿತುಕೊಳ್ಳುತ್ತೇವೆ ಅಂತ ಹೇಳಿದ್ರೆ, ಒಂದು ಸ್ಥಳದಲ್ಲಿ ನಾವು ದೇವರನ್ನು ಆರಾಧಿಸುತ್ತೇವೆ ಅಂತ ಹೇಳಿದ್ರೆ, ಒಂದು ಸ್ಥಳದಲ್ಲಿ ದೇವರ ಸಂದೇಶವನ್ನು ನಾವು ಕೇಳ್ತೇವೆ ಅಂತ ಹೇಳಿದ್ರೆ, ಆಸಕ್ತಿಯನ್ನು ನಮ್ಮಲ್ಲಿರುವಂತಹ ಆಸಕ್ತಿಯನ್ನು ಕರ್ತನು ನೋಡುವವನಾಗಿದ್ದ. ಆಸಕ್ತಿ ಯಾವ ಮನುಷ್ಯನಿಗೆ ಇರುತ್ತೋ ಆ ಮನುಷ್ಯನಿಗೆ ಪವಿತ್ರಾತ್ಮನು ಸಹಾಯ ಮಾಡುವವನಾಗಿದ್ದ. ಹಾಗಾದ್ರೆ ನೀನು ದೇವರ ಸನ್ನಿಧಾನದಲ್ಲಿ ಬಂದು ಅಭಿಷೇಕ ಹೊಂದಿಕೊಳ್ಳುವುದು ಮಾತ್ರವಲ್ಲ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಒಂದು ದಿನ ಒಂಥರ ಇದ್ದು ಮಾರನೇ ದಿನದಲ್ಲಿ ನಮ್ಮ ಪವಿತ್ರಾತ್ಮನನ್ನು ನಂದಿಸುವುದಲ್ಲ, ಪವಿತ್ರಾತ್ಮನನ್ನು ಹಾಗೆ ಇಟ್ಟುಕೊಂಡು ನಾವು ಅದನ್ನು ಪರಿಪಾಲಿಸುವಂತವರಾಗಿರಬೇಕು. ಅದಕ್ಕೆ ಸತ್ಯವೇದ ಹೇಳ್ತದೆ, ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೌದು ನನ್ನ ಪ್ರೀತಿಯುಳ್ಳ ದೇವಜನೇ, ನೀವು ಪವಿತ್ರಾತ್ಮನನ್ನು ನೀವು ಹೊಂದಿಕೊಳ್ಳುವುದಕ್ಕೋಸ್ಕರ ಆಸಕ್ತಿಯಿಂದ ಇರುವುದಾದ್ರೆ ಕರ್ತನು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದ. ಇವತ್ತಿನ ದಿನದಲ್ಲಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾರೆ, ಆದರೆ ಆ ಸ್ಥಳದಲ್ಲಿ ಅದಕ್ಕೋಸ್ಕರ ಕಾದುಕೊಂಡಿರುವುದಿಲ್ಲ. ಅನೇಕರು ಇವತ್ತಿನ ದಿನದಲ್ಲಿ ಪವಿತ್ರಾತ್ಮನನ್ನ ಹೀಯಾಳಿಸುವಂತವರಿದ್ದಾರೆ, ಪವಿತ್ರಾತ್ಮನನ್ನ ನಿಂದಿಸುವಂತವರಿದ್ದಾರೆ, ಪಾಪ ಮಾಡಿ ಪವಿತ್ರಾತ್ಮನನ್ನು ಹೋಗಲಾಡಿಸಿಕೊಡುವಂತರಿದ್ದಾರೆ. ಈ ದಿನದಲ್ಲಿ ನಾವು ಕೂಡ ಅದೇ ರೀತಿಯಾಗಿನೇ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕು, ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳುವಾಗ ನಾವೇನ್ ಮಾಡ್ತೀವಿ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಬರ್ತೀವಿ. ಯಾರಾದರೂ ಒಬ್ರು ಕೈ ತಟ್ಟಿದ ತಕ್ಷಣ ನಾವು ಕಡೆ ಕೈ ತಟ್ಟುವಾಗ ಪವಿತ್ರಾತ್ಮನ ಬಂದಿತು ಎಂಬುದಾಗಿ ಹೇಳಿ ನಾವು ತಿಳಿದುಕೊಂಡು ಅವರೊಂದಿಗೆ ನಾವು ಇಷ್ಟು ತೃಪ್ತಿ ಸಾಕೆಂಬುದಾಗಿ ಹೇಳಿ ಹೊರಟು ಹೋಗ್ತೀವಿ. ಅದಲ್ಲ, ಅನುದಿನವು ದೇವರ ಸನ್ನಿಧಾನದಲ್ಲಿ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಆಸಕ್ತಿ ಉಳ್ಳವರಾಗಿರಬೇಕು. ಯಾವಾಗ ಆಸಕ್ತಿಯಿಂದ ನೀನು ಹೊಂದಿಕೊಳ್ಳುತ್ತೀಯೋ ಆವಾಗ ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದಿರುವುದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುವವನಾಗಿದ್ದಾನೆ. ನೋಡಿರಿ, ನಮಗೆ ಬೇಡಿಕೊಳ್ಳುವುದಕ್ಕೆ ಗೊತ್ತಿಲ್ಲದೆ ಇರುವಾಗ ಕರ್ತನ ಆತ್ಮನ ಏನ್ ಮಾಡ್ತಾನೆ, ನಮಗೋಸ್ಕರ ನಮಗೆ ಗೊತ್ತಿಲ್ಲದಿರುವಂತ ಕಾರ್ಯಗಳಿಗೋಸ್ಕರ ಪವಿತ್ರ ಆತ್ಮನು ಬೇಡಿಕೊಳ್ಳುವವನಾಗಿದ್ದ. ಹಾಗಾದ್ರೆ ನಿನ್ನ ಆಸಕ್ತಿ ಎಂಥದ್ದು ಎಂಬುದಾಗಿ ಕರ್ತನು ನೋಡುತ್ತಾನೆ. ಕೆಲವರು ಪ್ರಾರ್ಥನೆ ಮಾಡುತ್ತಾರೆ, ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ? ಸತ್ಯದಲ್ಲಿ ಓದುತ್ತೇವೆ, ಯಾಕೋಬನ ಬರೆದ ಪತ್ರಿಕೆ 4:3 ಓದುತ್ತೇವೆ, ನೀವು ಬೇಡಿದರೂ ನಿಮಗೆ ದೊರೆಯಲಿಲ್ಲ, ನೀವು ಬೇಡಿದರೂ ನಿಮಗೇನು ದೊರೆಯಲಿಲ್ಲ, ನೀವು ಬೇಡಿದರೂ ಬೇಡಿದ್ದನ್ನು ನಿಮಗೆ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಆ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳುತ್ತದೆ, ಇವತ್ತು ಪವಿತ್ರಾತ್ಮನು ಬೇಕೆಂಬುದಾಗಿ ಅನೇಕರು ಬೇಡಿಕೊಳ್ಳುತ್ತಾರೆ. ದೇವರೇ ನನಗೆ ಸಹಾಯ ಮಾಡು, ನಾನು ಹೋಗುವಂಥ ಸ್ಥಳದಲ್ಲಿ ಅದ್ಭುತ ನಡಿಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾರೆ. ಹಾಗಾದರೆ ಮನುಷ್ಯನ ಒಳಗಡೆ ದುರಭಿಪ್ರಾಯ ಇಟ್ಟುಕೊಂಡು, ಕೆಟ್ಟ ಆಲೋಚನೆಯನ್ನು ಇಟ್ಟುಕೊಂಡು,
ಕೆಟ್ಟ ಮನಸ್ಸಿನೊಂದಿಗೆ ಇಟ್ಟುಕೊಂಡು ಹೋಗಿ ನೀನು ಪ್ರಾರ್ಥನೆ ಮಾಡುವುದಾದ್ರೆ ಪವಿತ್ರಾತ್ಮನಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿನದಲ್ಲಿ ಅನೇಕ ಜನರು ಅದೇ ರೀತಿಯಾದ ಕಾರ್ಯಗಳಲ್ಲಿದ್ದಾರೆ. ಸತ್ಯವೇದದಲ್ಲೂ ಕೂಡ ನಾವು ಓದುತ್ತೇವೆ, ಒಬ್ಬ ಮನುಷ್ಯನು ಸಿಮೋನನ್ ಎಂಬುದಾಗಿ ಹೇಳುವಂತ ಮನುಷ್ಯನು ಅಲ್ಲಿ ಪೇತ್ರ ಯೋಹಾನರು ಆ ಒಂದು ಸ್ಥಳದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನನ್ನು ಹೊಂದಿಕೊಂಡಂತ ವ್ಯಕ್ತಿಗಳು ಆ ಸ್ಥಳದಲ್ಲಿದ್ದರು. ಅವರ ಆತ್ಮನನ್ನು ಹೊಂದಿಕೊಂಡಿರುವಂತ ಸಮಯದಲ್ಲಿ ಪೇತ್ರನು ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಅದ್ಭುತಗಳು ನಡೆಯುತ್ತದೆ. ಆ ಸ್ಥಳದಲ್ಲಿ ವರಗಳನ್ನು ಹೊಂದಿಕೊಳ್ಳುತ್ತಾರೆ, ಅಲ್ಲಿ ದೇವರು ಅವರಿಗೆ ದಾನವಾಗಿ ಕೊಡುವಂತ ವರವನ್ನು ಹೊಂದಿಕೊಳ್ಳುವುದನ್ನು ನೋಡಿ ಸೀಮೋನನ್ನು ಏನ್ ಮಾಡ್ತಾನೆ, ಈ ವರವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳಿ ಆತನು ಬಯಸುತ್ತಾನೆ. ವರಗಳನ್ನು ಹೊಂದಿಕೊಳ್ಳಬೇಕಾದ್ರೆ ಅವನು ಬಯಸುವಂತ ಸಮಯದಲ್ಲಿ ನೋಡಿ ಏನಂತ ಬಯಸ್ತಾನೆ, ಇದನ್ನು ಹೇಗಾದ್ರೂ ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. ಆದರೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಅವನೇನ್ ಮಾಡ್ತಾನೆ, ಹಣವನ್ನು ತೆಗೆದುಕೊಂಡು ಬಂದು ಪೇತ್ರನ ಪಾದದ ಹತ್ರ ಇಡ್ತಾನೆ. ಈ ಹಣವನ್ನು ತೆಗೆದುಕೊಂಡು ಈ ಒಂದು ಪವಿತ್ರಾತ್ಮನ ವರದ ದಾನವನ್ನು ನನಗೆ ಕೊಡು ಎಂಬುದಾಗಿ ಕೇಳ್ತಾನೆ. ಹಾಗೆ ಯೋಚನೆ ಮಾಡಿ ನೋಡು, ಒಂದು ದುರಭಿಪ್ರಾಯ ಹಣದಿಂದ ಸಿಗೋದಿಲ್ಲ. ಒಂದ್ ವೇಳೆ ನೀನಿಲ್ಲುವಂತ ದುರಾಲೋಚನೆಯಿಂದ ಪವಿತ್ರಾತ್ಮನ ವರ ನಿಮಗೆ ಸಿಗೋದಿಲ್ಲ. ಒಂದ್ ವೇಳೆ ನಿಮ್ಮ ಮನಸ್ಸಿರುವಂತ ಕೆಟ್ಟ ಆಲೋಚನೆಗಳಿಂದ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ತಿಳಿದುಕೊಂಡಬಹುದು, ನಾವು ಬಂದು ಕಸ ಹೊಡೆಯುವುದರಿಂದ, ಒಂದು ವೇಳೆ ಸಭೆಯನ್ನ ಸ್ವಚ್ಛ ಮಾಡುವುದರಿಂದ, ಸಭೆಯಲ್ಲಿ ಒಂದು ಎಲ್ಲ ಕೆಲಸ ಮಾಡುವುದರಿಂದ ಮನುಷ್ಯನು ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನು ಆಸಕ್ತಿ ಉಳ್ಳವನಾಗಿರಬೇಕು, ದೇವರ ಸಹಾಯ ಬೇಕಾಗಿರುವುದಾದ್ರೆ, ಪವಿತ್ರಾತ್ಮನ ಸಹಾಯ ಬೇಕಾಗಿರುವುದಾದ್ರೆ ಅವನು ಆಸಕ್ತಿ ಉಳ್ಳವನಾಗಿರಬೇಕು. ಹಾಗಾದ್ರೆ ನಮ್ಮಲ್ಲಿ ದುರಭಿಪ್ರಾಯ ಇರಬಾರದು. ಅದಕ್ಕೆ ಸತ್ಯವೇದದಲ್ಲಿ ಯಾಕೊಬ್ಬನು, ಈ ಒಂದು ಯಾಕೊಬ್ಬನ ಪತ್ರಿಕೆಯಲ್ಲಿ ನಾವು ಓದುವಂತ ಸಮಯದಲ್ಲಿ, ನೀವು ಬೇಡಿಕೊಳ್ಳುವುದನ್ನು ಬೇಡಿದರೂ ನಿಮಗೇನು ದೊರೆಯಲಿಲ್ಲ, ನಾ ಬೇಡಿದರೂ ಏನು ನಮಗೆ ದೊರೀತಾ ಇಲ್ಲ. ನೋಡಿದ್ರೆ ಅನೇಕರು ಬೇಡಿಕೊಳ್ಳುತ್ತಾರೆ, ಮೊಣಕಾಲಾಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕಣ್ಣೀರು ಸುರಿಸ್ತಾರೆ, ಅನೇಕ ಪ್ರಯಾಸಗಳನ್ನು ಪಡ್ತಾರೆ, ಆದರೆ ಅವರು ಏನು ಅವರಿಗೆ ದೊರಕಲಿಲ್ಲ. ಉಪವಾಸ ಮಾಡ್ತಾರೆ, ಆಗಲೂ ಕೂಡ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಅನೇಕ ಕೂಟಗಳಲ್ಲಿ ಹೋಗ್ತಾರೆ, ಅಲ್ಲಿ ಕೂಡ ಕಣ್ಣೀರಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಾಗ ಅವರ ಜೀವಿತದಲ್ಲಿ ಹೊಂದಿಕೊಳ್ಳುತ್ತೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ, ಆದರೆ ಅವರು ಬೇಡಿದ್ದನ್ನು ಅವರಿಗೆ ದೊರೆಯಲಿಲ್ಲ. ಒಂದು ಮನೆಗೆ ಹೋಗಿದೆ ನಾನು, ಆ ಮನೆಗೆ ಹೋಗುವಾಗ ಬಾಗಿಲು ಹೊಸಿನ ಹತ್ರ ಕಾಲಿಡುತ್ತಿರುವಾಗಲೇ ದುರ್ವಾಸನೆ, ಒಂದು ಕೆಟ್ಟ ವಾಸನೆ ಬರ್ತಾ ಇತ್ತು. ಅವರು ನೋಡಿದ್ರೆ ಕ್ರೈಸ್ತರು, ಅವ್ರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿದೆ, ಸಾಲ, ಆದ್ರೆ ಅವ್ರ ಮನೆಯಲ್ಲೆಲ್ಲ ನೋಡ್ಬೇಕಾದ್ರೆ ದೇವರ ವಾಕ್ಯನ ಮೂಲೆ ಮೂಲೆವರೆಗೂ ಎಲ್ಲಾ ಸ್ಥಳದಲ್ಲೂ ದೇವರ ವಾಕ್ಯ ಇದೆ, ಎಲ್ಲಾ ಭಾಷೆಯಲ್ಲೂ ಇದೆ. ಆದ್ರೆ ಅವ್ರು ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ಯಾವುದು ಕೂಡ ಕೈ ಎತ್ತುತ್ತಾ ಇಲ್ಲ, ಎಲ್ಲ ನಷ್ಟ ಆಗ್ತಾ ಇದೆ. ಹಾಗೆ ಯೋಚನೆ ಮಾಡಿ ನೋಡಿ, ಅವ್ರೆ ಮನೇಲಿ ಹೋಗಿ ನೋಡುವಾಗ ಎಲ್ಲಾ ಕ್ಯಾಲೆಂಡರ್ಗಳಿದೆ, ಎಲ್ಲಾ ಸಭೆ ಕ್ಯಾಲೆಂಡರ್ ಕೂಡ ಇದೆ, ಸಭೆ ಎಲ್ಲ ಕ್ಯಾಲೆಂಡರ್ಗಳು ಅವ್ರ ಮನೇಲಿದೆ, ಆದ್ರೆ ಅವ್ರಿಗೆ ಬಿಡುಗಡೆ ಆಗ್ತಾ ಇಲ್ಲ, ಎಲ್ಲಾ ಸಭೆಗೆ ಹೋಗಿದ್ದಾರೆ. ನೋಡಿರಿ, ಒಬ್ಬ ಮನುಷ್ಯನಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನು ದೇವರ ಸನ್ನಿಧಾನ ತನ್ನನ್ನು ತಗ್ಗಿಸಿಕೊಂಡಿಲ್ಲ ಅಂತ ಹೇಳಿದ್ರೆ, ತನ್ನ ಜೀವಿತವಂತ ಪಾಪಗಳನ್ನು ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅವನ ಜೀವಿತದಲ್ಲಿ ಯಾವ ಕಾರ್ಯಗಳು ಮಾಡಿದ್ರೂ ಪ್ರಯೋಜನ ಇಲ್ಲ. ಎಷ್ಟೇ ಸಭೆಗೆ ಹೋದ್ರೇನು, ಎಷ್ಟೇ ಬೋಧಕರ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡ್ರೇನು, ಒಂದು ವೇಳೆ ದೊಡ್ಡ ದೊಡ್ಡ ಪ್ರಸಂಗಕಾರರು ದೊಡ್ಡ ದೊಡ್ಡ ಅದ್ಭುತ ಮಾಡುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ಮಾಡುವಂತ ಸೇವಕರುಗಳು ಇದ್ರೂ ಕೂಡ ಇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಇವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ದೇವರಾತ್ಮನು ಕಾರ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವರಾತ್ಮನು ಕಾರ್ಯ ಮಾಡಬೇಕಾದ್ರೆ ಆ ಮನುಷ್ಯನ ಆಸಕ್ತಿಯನ್ನು ದೇವರು ನೋಡ್ತಾರೆ. ದುರಭಿಪ್ರಾಯ, ಕೆಟ್ಟ ಮನಸ್ಸು, ಇಂಥದ್ರಿಂದ ನಾವು ದೇವರನ್ನು ಬೇಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಆ ಮನುಷ್ಯ ಎಲ್ಲ ನೋಡುವಾಗ ಎಲ್ಲಾ ಕ್ಯಾಲೆಂಡರ್ಗಳಿದೆ ಚರ್ಚಲ್ಲಿ, ಅವ್ರ ಮನೆ ಒಳಗಡೆ ಎಲ್ಲಾ ಚರ್ಚದು ಕ್ಯಾಲೆಂಡರ್ಗಳು ಅವ್ರ ಮನೇಲಿದೆ. ಅದನ್ನ ನೋಡುವಾಗ ಆಶ್ಚರ್ಯ ಆಯ್ತು, ಎಲ್ಲಾ ವಾಕ್ಯಗಳು ಇದೆ, ದೇವರ ವಾಕ್ಯನೇ ಇದೆ, ಆದ್ರೆ ಮನೆಗೆ ಕಾಲಿಟ್ಟ ತಕ್ಷಣ ದುರ್ವಾಸನೆ, ಅಶುದ್ಧವಾದ ಕಾರ್ಯ. ಹಾಗಾದ್ರೆ ನೋಡಿರಿ, ನಾವು ಅವ್ರ ಮನೆಗೆ ಕಾಲಿಡ್ತಿದ್ದುವಾಗಲೇ ಅಶುದ್ಧವಾದ ಒಂದು ದುರ್ವಾಸನೆ ಹೊರಗಡೆ ಬರುತ್ತೆ. ಆಗ ಯೋಚನೆ ಮಾಡಿ ನೋಡಿ, ಸೈತಾನನು ಅವರ ಜೀವಿತವನ್ನು ಆ ರೀತಿಯಾಗಿ ಕಟ್ಟಿಟ್ಟಿದ್ದಾನೆ. ಇವತ್ತು ನಮ್ಮ ಜೀವಿತವನ್ನು ಕೂಡ ಸೈತಾನನ ಹಾಗೆ ಕಟ್ಟಿಟ್ಟಿದ್ದಾನೆ. ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳದ ಹಾಗೆ, ಅಭಿಷೇಕ ಹೊಂದಿಕೊಳ್ಳದ ಹಾಗೆ, ಆಸಕ್ತಿ ಇಲ್ಲದವರಾಗಿ ಏನೋ ದೇವರ ಸನ್ನಿಧಾನದಲ್ಲಿ ಬರುವಾಗ ಎಲ್ಲರೂ ಕೈ ತಟ್ತಾರೆ ಎಂಬುದಾಗಿ ನಾವು ಕೈ ತಟ್ಟುತ್ತೇವೆ, ಆದರೆ ಯಾವ ಮನುಷ್ಯನು ಕೈ ತಟ್ಟಿದ್ರು ಅದು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯೋಚನೆ ಮಾಡಿ ನೋಡಿರಿ, ನೀವು ಬೇಡಿಕೊಂಡಿದ್ದು ನಿಮಗೆ ದೊರೆತಿದೆಯಾ? ನಿಮ್ಮ ಕುಟುಂಬಕ್ಕೆ ದೊರೆತಿದೆಯಾ? ನಿಮ್ಮ ಮನೆಗೆ ದೊರೆತಿದೆಯಾ?
ನೀವು ಆಸಕ್ತಿಯಿಂದ ಬೇಡಿಕೊಂಡಿದ್ದೀರಾ, ಕಣ್ಣೀರಿಟ್ಟು ಬೇಡಿಕೊಂಡಿದ್ದೀರಾ, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡಿದಾನಾ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ನೀವು ಬೇಡಿದ್ದನ್ನು ದೊರೆಯಲಿಲ್ಲ. ಆಮೇಲೆ ಹೇಳ್ತದೆ ಆ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ ಬಹಳ ಸುಂದರವಾಗಿ ಹೇಳಪಟ್ಟಿದೆ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗೋಸ್ಕರ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯಲಿಲ್ಲ. ಎಂತಕ್ಕೋಸ್ಕರ ನಾವು ಬೇಡಿಕೊಳ್ತಾ ಇದ್ದೀವಿ? ನಾವು ಭೋಗಗಳಿಗೋಸ್ಕರ, ನಾವು ಸುಖವಾಗಿರುವುದಕ್ಕೋಸ್ಕರ, ನಾವು ಸಂತೋಷವಾಗಿರುವುದಕ್ಕೋಸ್ಕರ, ನಮ್ಮ ಜೀವನ ಈ ರೀತಿಯಾಗಿರಬೇಕೆಂಬುದಕ್ಕೋಸ್ಕರ, ನಮ್ಮಲ್ಲಿರುವಂತಹ ಕಾರ್ಯಗಳು ನೆರವೇರಬೇಕೆಂಬುದಕ್ಕೋಸ್ಕರ, ನನ್ನ ಇಚ್ಛೆಗಳು ನೆರವೇರಬೇಕು, ನನ್ನ ಕಾರ್ಯಗಳೆಲ್ಲ ಸಫಲವಾಗಬೇಕೆಂಬುದಕ್ಕೋಸ್ಕರ ದುರಭಿಪ್ರಾಯಪಟ್ಟು ನಾವು ನಮ್ಮ ಭೋಗಗಳಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ಆದರೆ ಬೇಡಿಕೊಂಡರೆ ಅದು ದೊರೆಯಲಿಲ್ಲ. ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮನ ಆಸಕ್ತಿಯಿಂದ ನೀನು ಕೇಳ್ತಿರಬಹುದು, ಆದರೆ ನಿನ್ನ ದುರಭಿಪ್ರಾಯಪಟ್ಟು ನಿನ್ನ ಭೋಗಗಳಿಗೋಸ್ಕರ ನೀನು ಬೇಡಿಕೊಳ್ಳುವುದಾದರೆ ಅದು ನಿನಗೆ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಸತ್ಯವೇನು ಹೇಳ್ತದೆ, ಹೇಗೆ ಬೇಡಿಕೊಳ್ಳಬೇಕೆಂಬುದಾಗಿ ಹೇಳ್ತದೆ. 1 ಯೋಹಾನ 5:14 ಆ ವಾಕ್ಯದಲ್ಲಿ ನಾವು ಓದುತ್ತೇವೆ, ಬಹಳ ಸುಂದರವಾಗಿ ಹೇಳ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನೋಡಿ, ನಾವೇನೇ ಬೇಡಿಕೊಂಡ್ರೂ ಕೂಡ ದೇವರು ನಮಗೆ ಅನುಗ್ರಹಿಸುತ್ತಾರೆ ಎಂಬುದಾಗಿ ಹೇಳಿ, ದೇವರ ಚಿತ್ತಾನುಸಾರವಾಗಿ ದುರಭಿಪ್ರಾಯದಿಂದಲ್ಲ, ದೇವರಿಗೆ ಚಿತ್ತವಾಗಿದೆಯಾ ಅದನ್ನ ತಿಳಿದುಕೊಳ್ಳಬೇಕು. ಕೆಲವರು ಬೇಡಿಕೊಳ್ಳೋದಕ್ಕೋಸ್ಕರ ಬರ್ತಾರೆ, ಕೆಲವರು ಬೇಡಿಕೊಳ್ಳೋದಕ್ಕೋಸ್ಕರ ಬರುವಾಗ ಅವ್ರ ಬೇಡಿಕೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಕಾರ್ಯಗಳನ್ನ ಅವರು ನೆರವೇರಿಸುವಾಗ ದೇವರು ನೆರವೇರಿಸಬೇಕು. ನೋಡಿ, ಒಬ್ರು ಹೇಳಿದ್ರು, ನನಗೆ 5 ಲಕ್ಷ ರೂಪಾಯಿ ಸಾಲ ಇದೆ, 5 ಲಕ್ಷ ರೂಪಾಯಿ ಸಾಲ ತೀರಿಸಿದ್ರೆ ನಾನು ದೇವ್ರನ್ನ ಸಂಪೂರ್ಣವಾಗಿ ನಂಬ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಇವಾಗ ತಾನೇ ಬಂದಿದ್ರೆ ನಿಮ್ಮ 5 ಲಕ್ಷ ರೂಪಾಯಿ ಸಾಲ ಹಾಗೆ ತೀರಿಸೋದಕ್ಕೆ ಸಾಧ್ಯವಿಲ್ಲ, ನೀವು ಪ್ರಯಾಸ ಪಡಬೇಕು, ನೀವು ಪ್ರಯಾಸ ಪಟ್ಟು ನೀವು ಕಷ್ಟಪಟ್ಟು ಆ ದುಡಿದು ಆ ಬರುವಂತ ಸಂಪಾದನೆಯನ್ನ ಕೂಡಿಸಿ ನೀವು ಕೊಡುವಾಗ ಅದು ಕರ್ತ ನಿಶ್ಚಯವಾಗಿ ಏನ್ ಮಾಡ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳಿದೆ. ಅವಾಗ ಅವರು ಆಗ ದೇವ್ರು ಹಾಗೆ ಸುರಿಸ್ಬಿಡ್ತಾರೆ ಎಂಬುದಾಗಿ ನಾನು ತಿಳ್ಕೊಂಡೆ. ದೇವ್ರು ಯಾವತ್ತೂ ಸುರಿಸೋದಿಲ್ಲ. ಆಸಕ್ತಿಯಿಂದ ನೀನ್ ದೇವರ ಸನ್ನಿಧಾನದಲ್ಲಿ ಬರುವಾಗ ಪವಿತ್ರ ಆತ್ಮನ ಏನ್ ಮಾಡ್ತಾನೆ, ನಿಮಗೆ ಸಹಾಯ ಮಾಡ್ತಾನೆ. ನೋಡಿರಿ, ದೇವರಿಗೆ ಚಿತ್ತವಿಲ್ಲದಿರುವಂತ ಕಾರ್ಯ ಈ ಮನುಷ್ಯರು ಬಂದು ಬೇಡಿಕೊಳ್ಳುವಂತ ಕಾರ್ಯಗಳು ನೋಡಿ, ಇದು ನೆರವೇರಬೇಕು, ಅದು ನೆರವೇರಬೇಕು ಎಂಬುದಾಗಿ ಹೇಳ್ತಾರೆ. ಕೆಲವೊಂದು ಸ್ತ್ರೀಯರು ಬಂದು ಕೇಳ್ತಾರೆ, ನಾನು ಈ ತರ ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ, ಅವ್ರು ನನಗೆ ಸಿಗ್ಬೇಕು ಅಂತ ಬೇಡ್ಕೊಳ್ಳೋದಕ್ಕೆ ಬರ್ತಾರೆ. ಹಾಗೆ ಯೋಚನೆ ಮಾಡಿ, ದೇವರು ಆ ಸ್ಥಳದಲ್ಲಿ ಯಾವ ಕಾರ್ಯವನ್ನು ನೆರವೇರಿಸುವುದಿಲ್ಲ. ಸತ್ಯವೇದ ಹೇಳ್ತದೆ, ಆ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ, ನಾವು ದೇವರ ಚಿತ್ತ ಅನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವೇನೇ ಬೇಡಿಕೊಂಡ್ರೂ ಕೂಡ ದೇವರಿಗೆ ಚಿತ್ತಕ್ಕೆ ಅನುಸಾರವಾಗಿ ನಾವು ಬೇಡಿಕೊಳ್ಳುವಾಗ ನಾವು ಧೈರ್ಯದಿಂದ ದೇವರನ್ನ ಕೇಳ್ಬೋದು. ದೇವರೇ, ನನಗೆ ಈ ಅಧಿಕಾರವನ್ನು ಕೊಡಿ ಎಂಬುದಾಗಿ ಕೇಳ್ಬೋದು. ದೇವರೇ, ನನಗೆ ಅದ್ಭುತ ಮಾಡುವಂಥ ಅಧಿಕಾರನ ಕೊಡಿ ಎಂಬುದಾಗಿ ಕೇಳ್ಬೋದು. ದೇವರಿಗೆ ಇಷ್ಟ ಇಲ್ಲದಿರುವಂಥದ್ದನ್ನ, ದೇವರಿಗೆ ಮೆಚ್ಚುಗೆ ಇಲ್ಲದಿರುವಂಥದ್ದನ್ನ, ದೇವರಿಗೆ ಕೋಪ ಎಬ್ಬಿಸುವಂಥದ್ದನ್ನ ನಾವು ಕೇಳಿಕೊಳ್ಳುವುದಾದರೆ ದೇವರು ಅನುಗ್ರಹಿಸುತ್ತಾರೆಂಬುದಾಗಿ ತಿಳಿದುಕೊಳ್ಳಬೇಡಿ, ಅದು ತಪ್ಪಾದ ಅಭಿಪ್ರಾಯ. ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರ ಚಿತ್ತಕ್ಕೆ ಇದು ಸರಿನಾ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. ದೇವರಿಗೆ ಇದು ಒಳ್ಳೇದಾ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. ನೀನು ಪವಿತ್ರ ಆತ್ಮನನ್ನು ಕೇಳ್ಕೊಳ್ತೀಯ, ದೇವರ ಹತ್ರ ಕೇಳು. ನೀನು ಅದ್ಭುತ ಮಾಡುವಂತ ವರ ಬೇಕಾ, ದೇವರ ಹತ್ರ ಕೇಳು. ನಿನ್ನ ಜೀವಿತದಲ್ಲಿ ಇಂತಿಂಥ ಕಾರ್ಯಗಳು ನೆರವೇರಬೇಕಾ, ದೇವರ ಹತ್ರ ಕೇಳು. ಅದ್ಬಿಟ್ಬಿಟ್ಟು ದೇವರಿಗೆ ಕೋಪವನ್ನು ಎಬ್ಬಿಸುವಂತ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಿರುವಂತ ಕಾರ್ಯಗಳು, ಯೇಸು ಸ್ವಾಮಿಗೆ ಮೆಚ್ಚುಗೆ ಇಲ್ಲದಿರುವಂತ ಕಾರ್ಯಗಳು ನೀನು ಬೇಡಿಕೊಳ್ಳುವುದಾದರೆ ಒಂದು ದಿನವೂ ಕರ್ತನು ನೆರವೇರಿಸುವುದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ದೇವರ ಚಿತ್ತ ಏನೆಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವರ ಚಿತ್ತದ ಪ್ರಕಾರವಾಗಿ ನಡೆಯಬೇಕು. ನಾವು ನಂಬಿಗಸ್ತರಾಗಿರಬೇಕು, ಯಥಾರ್ಥವಂತರಾಗಿರಬೇಕು, ನಾವು ಪರಿಶುದ್ಧರಾಗಿರಬೇಕು. ನಾವು ದೇವರ ಸನ್ನಿಧಾನದಲ್ಲಿ ಪವಿತ್ರಾತ್ಮನಿಂದ ಆಸಕ್ತಿಯಿಂದ ನಾವು ದೇವರ ಸಹಾಯವನ್ನು ಎದುರು ನೋಡ್ತಾ ಇರಬೇಕು. ಆವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಂಜೆ ವೇಳೆಯಲ್ಲಿ ಸಹೋದರನೇ, ಸಹೋದರಿ, ಯಾವ ಆಸಕ್ತಿಯಿಂದ ನಿನ್ನ ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದೆಯೆಂಬುದಾಗಿ ಯೋಚಿಸಿ ನೋಡು.
ಆಸಕ್ತಿಯಿಂದ ನೀನು ಕೇಳ್ತಾ ಇರುವುದಾದರೆ ನಿಶ್ಚಯವಾಗಿಯೂ ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯವು ಹೇಳಲ್ಪಟ್ಟಿದೆ. ಸ್ವಾಮಿ, ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರೂ ಕೂಡ ಪವಿತ್ರಾತ್ಮನನ್ನು ಆಸಕ್ತಿಯಿಂದ ಬೇಡಿಕೊಳ್ಳುವಂತೆ ಒಬ್ಬೊಬ್ಬರ ಮೇಲೆ ನಿಮ್ಮ ಪರಿಶುದ್ಧಾತ್ಮವನ್ನು ಸುರಿಸೋ ಸ್ವಾಮಿ, ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ, ಎಲ್ಲ ಕೊರತೆಗಳನ್ನ ನೀವು ನೀಗಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ದೇವರಾತ್ಮ ನಿಮ್ಮ ಪ್ರಸನ್ನತೆ ಕಾರ್ಯ ಮಾಡಲಿ. ಹೌದು ಕರ್ತನೆ ಅಪ್ಪ, ಈ ಒಂದು ಸಮಯದಲ್ಲಿ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನೀವು ದೊಡ್ಡ ಕಾರ್ಯಗಳನ್ನು ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸಮಯದಲ್ಲಿ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.